ನಮ್ಮ ಜೊತೆ ಇದರ ಬಗ್ಗೆ ಮಾತಾಡಲಿಕ್ಕೆ ಬಂಟ್ವಾಳ ಶಾಸಕರಾದ ರಾಜೇಶ್ ನಾಯ್ಕ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಇದ್ದಾರೆ ಸರ್ ನಮಸ್ತೆ ನಮಸ್ಕಾರ ಸರ್ ಏನು ಹೇಳ್ತೀರಾ ನಿಮ್ಮ ಗಮನಕ್ಕೆ ಬಂದಿರಬಹುದು ಈಗಾಗಲೇ ನೀವು ಕೂಡ ಟ್ವೀಟ್ ಮಾಡಿದ್ದೀರಾ ಆದರೆ ಜನಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ ಜನಸಾಮಾನ್ಯರ ಜೊತೆ ಜನಪ್ರತಿನಿಧಿಗಳು ಕೂಡ ಸೇರಿಕೊಂಡು ಟ್ವೀಟ್ ಮಾಡಿದ್ರೆ ಹಾಗಾದ್ರೆ ನಮ್ಮ ಈ ಕೂಗು ಸರ್ಕಾರಕ್ಕೆ ಮುಟ್ಟಿಸುವಂತವರು ಯಾರು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಸರ್ ಈಗಾಗಲೇ ನಾವು ನಮ್ಮ ವಿಧಾನಸಭೆಯಲ್ಲಿ ಉಮಾನಾಥ್ ಕೋಟ್ಯಾನರು ಎತ್ತಿದ್ರು ನಾನು ಎತ್ತಿದ್ದೇನೆ ಎಲ್ಲರೂ ಈ ಬಗ್ಗೆ ನಾವು ವಿಧಾನಸಭೆಯಲ್ಲಿ ಎತ್ತಿದ್ದೇವೆ ಇದ ಬಗ್ಗೆ ಈ ಬಗ್ಗೆ ಸಣ್ಣ ಟೆಕ್ನಿಕಲ್ ಪ್ರಾಬ್ಲಮ್ ಅಂತ ಹೇಳಿದ್ದು ಅದನ್ನ ಸರಿ ಮಾಡ್ತಾ ಇದ್ದಾರೆ ಅದರ ಬಗ್ಗೆ ಸಂಸದರು ಬಾರಿ ಸ್ಪಷ್ಟವಾಗಿ ಹೇಳಿದ್ದಾರೆ ಅದನ್ನ ನಾನು ಖಂಡಿತವಾಗ್ಲೂ ಮಾಡ್ತೇನೆ ಅಂತ ಖಂಡಿತವಾಗ್ಲೂ ಇದನ್ನ ಒಂದು ಕೊನೆ ಮುಟ್ಟಿಸ್ತೇವೆ ತುಳು ಬಗ್ಗೆ ತುಳು ನಮ್ದು ಮಾತೃಭಾಷೆ ನಾವು ತುಳು ಮಾತಾಡಿ ದೊಡ್ಡದಾದವರು ಹೌದಲ್ವಾ ಈ ಭಾಷೆಯ ಬಗ್ಗೆ ನಮಗೆ ಯಾವುದೇ ಒಂದು ಇದಿಲ್ಲ ಏನಿದ್ರು ಈ ಭಾಷೆಯನ್ನು ಬಿಟ್ಕೊಡ ಸಂಗತಿ ಇಲ್ಲ ನಾವು ಓಕೆ ಜನಗಳು ಹೇಳ್ತಾ ಇದ್ದಾರೆ ಅವರದೇ ಆಡಳಿತ ಪಕ್ಷ ಇದೆ ಇಷ್ಟು ತಡ ಆಗಬೇಕಾ ಇಷ್ಟು ಲೇಟ್ ಆಗಬೇಕಾ ಅಂತ ಪ್ರಶ್ನೆ ಮಾಡ್ತಾರೆ ನೋಡಿ ಇಷ್ಟು ವರ್ಷದಿಂದ ಆಡಳಿತ ಪಕ್ಷ ನಮ್ದು ಹಿಂದೆನೂ ಬಂದಿತ್ತು ಈಗಲೂ ಬಂದ ಬಹಳಷ್ಟು ಸಮ ಟೆಕ್ನಿಕಲ್ ಪ್ರಾಬ್ಲಮ್ ಗಳು ಇತ್ತು ಅದರಲ್ಲಿ ಸಣ್ಣ ಪುಟ್ಟ ಮೊನ್ನೆ ಮಾತಾಡೋಗಲೂ ನಾವು ಮುಖ್ಯಮಂತ್ರಿಯಲ್ಲಿ ಮಾತಾಡೋಗಲೂ ಮುಖ್ಯಮಂತ್ರಿಗೂ ಮನವಿ ಕೊಟ್ಟಾಗಲೂ ಸಣ್ಣ ಪುಟ್ಟ ಗೊಂದಲಗಳು ಅದರ ನಂತರ ನಿಮಗೆ ಗೊತ್ತುಂಟು ಈ ಕೋವಿಡ್ ಅದು ಇದು ಕಳೆದ 2 ವರ್ಷ 1.5 ವರ್ಷಗಳಿಂದ ನಾವು ಇದರ ಹಿಂದೆ ಇದೆ ಈಗ ಹೌದಲ್ವಾ ಅದರಿಂದ ಸ್ವಲ್ಪ ಆಫೀಷಿಯಲ್ಸ್ ಅದು ಇದೆಲ್ಲ ಆತರ ಆಗ್ತದೆ ಖಂಡಿತವಾಗ್ಲೂ ಇದು ಒಂದು ಇದಕ್ಕೆ ಒಂದು ಇದು ಸಿಗ್ತದೆ ಖಂಡಿತವಾಗ್ಲೂ ಓಕೆ ಈಗ ಜನಗಳು ಹೇಳ್ತಾ ಇದ್ದಾರೆ ಪ್ರತಿ ಬಾರಿಯೂ ಪ್ರತಿ ವರ್ಷ ಕೂಡ ನಾವು ಅಭಿಯಾನ ಪ್ರಾರಂಭ ಆದಾಗ ನಮ್ಮ ಜೊತೆ ಶಾಸಕರು ಬರ್ತಾರೆ ಟ್ವೀಟ್ ಮಾಡ್ತಾರೆ ಅದು ಬಿಟ್ಟು ಭರವಸೆಗಳನ್ನು ಕೊಡ್ತಾ ಇದ್ದಾರೆ ಭರವಸೆಗಳು ಈಡೇರ್ತಾ ಇಲ್ಲ ಅಂತ ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ ಕೆಲವೊಂದು ಭರವಸೆಗಳು ನಿಮಗೆ ಗೊತ್ತುಂಟು ಕೆಲವೊಂದು ಟೆಕ್ನಿಕಲ್ ಪ್ರಾಬ್ಲಮ್ ಈಗ ನಾವು ಬಂದ ಈಗ 3 ವರ್ಷ ಆಯ್ತು ಮೂರು ವರ್ಷದಲ್ಲಿ ನಾವು ವಿಧಾನಸಭೆಯಲ್ಲಿ ಅದನ್ನು ಪ್ರಶ್ನೆ ಎತ್ತಿದ್ದೇವೆ ನಾವು ಓಕೆ ಇದರ ಹಿಂದೆ ಯಾವುದು ಇರಲಿಲ್ಲ ಓಕೆ ಈಗ ಜನಗಳಿಗೆ ಏನು ಭರವಸೆ ಕೊಡ್ತೀರಾ ಎಷ್ಟು ವರ್ಷ ಬೇಕು ಇನ್ನು ಕೂಡ ಖಂಡಿತವಾಗ್ಲೂ ಎಷ್ಟು ವರ್ಷ ಅಂತ ನಮಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಲ್ಲ ಇಮಿಡಿಯೇಟ್ ಆಗಬಹುದು ಯಾಕೆಂದ್ರೆ ಇದರ ಬಗ್ಗೆ ನಾವು ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದೇವೆ ಈಗ ಒಂದು ಸ್ವಲ್ಪ ಒಂದು ವರ್ಷದಿಂದ ಸ್ವಲ್ಪ ಡಿಲೇ ಆಗಿರಬಹುದು ಯಾಕೆಂದ್ರೆ ಬಿಕಾಸ್ ಆಫ್ ನಿಮ್ಗೆ ಗೊತ್ತುಂಟು ಟೆಕ್ನಿಕಲ್ ಪ್ರಾಬ್ಲಮ್ ಎಲ್ಲ ಮತ್ತೆ ಎಲ್ಲರೂ ಒಂದು ಕಡೆ ಇದ್ದಾರೆ ಈಗ ನಾವು ಹೋರಾಟದಲ್ಲಿ ಇದರಲ್ಲಿ ಎಲ್ಲ ಅಧಿಕಾರಿಗಳಾಗಲಿ ಎಲ್ಲರೂ ಈಗ ನಾವು ಬೆಂಗಳೂರಿಗೆ ಹೋದ್ರು ನಮ್ಗೆ ಯಾವುದೇ ಆಫೀಸ್ ಅಲ್ಲಿ ಸಿಗ್ತಾ ಇಲ್ಲ ನಾವು ಕಳೆದ ವಿಧಾನಸಭೆಯಲ್ಲಿ ನಾವು ಇದರ ಬಗ್ಗೆನೂ ನಾವು ಮೆಚ್ಚಿದ್ದೇವೆ ಮಾತಾಡಿದ್ದೇವೆ ಇದರ ಬಗ್ಗೆ ಚರ್ಚೆಯನ್ನು ಕೂಡ ನಡೆದಿದೆ ಖಂಡಿತವಾಗ್ಲಿ ಮಾಡ್ತಾರೆ ಎಂಬ ಭರವಸೆ ಸಿಕ್ಕಿದೆ ಮಾಡ್ತಾರೆ ಎಂಬ ಧೈರ್ಯ ಇದೆ ಅದಕ್ಕೋಸ್ಕರ ಜನರೊಟ್ಟಿಗೆ ನಾವು ಇದ್ದೇವೆ ಈ ಹೋರಾಟದಲ್ಲಿ ಇನ್ನು ಖಂಡಿತ ಓಕೆ ಥ್ಯಾಂಕ್ ಯು ರೈಟ್ ರೈಟ್ ಓಕೆ ಓಕೆ